ಸೈಲೆಂಟ್ ಆದ ಸರ್ಕಾರ ವಿರೋಧ ಪಕ್ಷಗಳೇ ಆಧಾರ. ಉತ್ತರ ಕರ್ನಾಟಕದಲ್ಲಿ ನೆರವಿಗೆ ನಿಂತ ಕಾಂಗ್ರೆಸ್ ನಾಯಕರು. ರಾಜ್ಯ ಬಿಜೆಪಿ ಸರ್ಕಾರ ನಾಯಕತ್ವ ಗೊಂದಲಕ್ಕೆ ಸಿಲುಕಿ ಒದ್ದಾಡ್ತಿದೆ. ಈ ನಡುವೆ ಸದ್ದಿಲ್ಲದೆ ಕಾಂಗ್ರೆಸ್ ಉತ್ತರ ಕರ್ನಾಟಕ ಭಾಗದಲ್ಲಿ ಜನರ ನೆರವಿಗೆ ನಿಂತಿದೆ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಸಂತೋಷ್ ಲಾಡ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕ್ಷೇತ್ರವಾರು ಜನರ ನೆರವಿಗೆ ನಿಂತಿದ್ದಾರೆ. ಕಲಘಟಗಿಯಲ್ಲಿ ಪ್ರತಿ ಕುಟುಂಬಕ್ಕೂ ಸಂತೋಷ್ ಲಾಡ್ ನೆರವು ನೀಡುತ್ತಿದ್ದು ದಿನಸಿ ಕಿಟ್, ಹೆಲ್ತ್ ಕಿಟ್ ವಿತರಿಸುತ್ತಿದ್ದಾರೆ. ಈಗ ಲಾಡ್ ಅವರು ಚುನಾಯಿತ ಜನಪ್ರತಿನಿಧಿಯಲ್ಲ, ಪರಾಜಿತ ನಾಯಕನಾಗಿದ್ದರು. ತನ್ನ ಕ್ಷೇತ್ರದ ಜನತೆ ಸಂಕಷ್ಟದಲ್ಲಿದ್ದಾರೆಂದು ಗೊತ್ತಾದ ಕೂಡಲೇ ಸಹಾಯಕ್ಕೆ ಧಾವಿಸಿದ್ದು ಸಂತೋಷ್ ಲಾಡ್ ಮಾತ್ರ. ಕೋವಿಡ್ ಎರಡನೇ ಅಲೆಯ ದಿಢೀರ್ ದಾಳಿಯಿಂದ ಲಾಕ್ಡೌನ್ ಒಡೆತಕ್ಕೆ ಕಂಗಾಲಾದ ಜನತೆಯ ಕಷ್ಟ ಆಲಿಸಲು ಈಗಿನ ಶಾಸಕರು ಬರಲೇ ಇಲ್ಲ. ತಮ್ಮ ನೋವು ಆಲಿಸಲು ಯಾರೂ ಇಲ್ಲ ಎಂಬ ಅನಾಥ ಭಾವನೆಯಲ್ಲಿ ಕ್ಷೇತ್ರದ ಜನತೆ ಇದ್ದಾಗ ಜನರಿಗೆ ನೆನಪಾದ ಹೆಸರೇ ಸಂತೋಷ್ ಲಾಡ್. ಜನತೆಯ ಕಷ್ಟ ಅರಿತ ಲಾಡ್ ಅವರು ತಡ ಮಾಡದೆ ಕ್ಷೇತ್ರದ ಜನತೆಗಾಗಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ಕ್ಷೇತ್ರದ 50,000 ಕುಟುಂಬಗಳಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಿಸಿದ್ದಾರೆ. ಇದಲ್ಲದೆ ತಮ್ಮ ತವರು ನೆಲ ಸಂಡೂರ್ನಲ್ಲೂ 250 ಟನ್ ಆಹಾರ ಕಿಟ್ ವಿತರಿಸಿದ್ದಾರೆ. ಅದಕ್ಕೆಲ್ಲ ಲಾಡ್ ಅವರ ವೈಯಕ್ತಿಕವಾಗಿ ಸುಮಾರು 2 ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ. ಸಂತೋಷ್ ಲಾಡ್ ಬರ್ತಾರೆ ಎಂಬ ಸುದ್ದಿ ಕ್ಷೇತ್ರದ ತುಂಬಾ ಹರಡಿದಂತೆಲ್ಲ ಜನತೆಯ ಆತ್ಮಸ್ಥೈರ್ಯವೇ ಹೆಚ್ಚಾಗಿ ಜನ ಖುಷಿಯಿಂದ ಲಾಡ್ ಅವರ ಬರುವಿಕೆಗಾಗಿ ಕಾಯ್ತಾರೆ. ಅಂದ್ರೆ ಸಂತೋಷ್ ಲಾಡ್ ಅವರ ಬಗ್ಗೆ ಕ್ಷೇತ್ರದ ಜನತೆ ಯಾವ ಮಟ್ಟಿಗೆ ಪ್ರೀತಿ ಇಟ್ಕೊಂಡಿದ್ದಾರೆ ಎಂಬುದು ಗೊತ್ತಾಗುತ್ತದೆ. ಲಾಡ್ ಕೇವಲ ದಿನಸಿ ಮಾತ್ರವಲ್ಲ, ಕಲಘಟಗಿ ಮತ್ತು ಅಳ್ನಾವರದಲ್ಲಿ ಉಚಿತ ಊಟೋಪಚಾರದ ಶಾಖೆಗಳನ್ನ ತೆರೆದಿದ್ದು ಹಸಿದವರಿಗೆಲ್ಲ 2 ಹೊತ್ತು ಗುಣಮಟ್ಟದ ಆಹಾರ ದೊರೆಯುವಂತೆ ಮಾಡಿದ್ದಾರೆ. ಅಲ್ಲದೆ ತಂಬೂರು ಗ್ರಾಮದ ಗೌಳಿದಡ್ಡಿಯ ಸುಮಾರು 25 ಕುಟುಂಬಗಳ ವಿದ್ಯಾಭ್ಯಾಸ ವಂಚಿತ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಇವೆಲ್ಲ ಲಾಡ್ ಅವರ ಜನಸೇವೆಯ ಮಾತಾಯಿತು. ಇನ್ನು ಲಾಡ್ ಅವರು ಕಲಘಟಗಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಬುನಾದಿ ಹಾಕಿದ್ದಾರೆ. ಕಾಂಗ್ರೆಸ್ನಿಂದ ಲಾಡ್ ಬರುವವರೆಗೆ ಯಾರೂ ಗೆದ್ದಿರಲಿಲ್ಲ. ಅಲ್ಲದೆ ನಂಜುಂಡಪ್ಪ ವರದಿಯ ಪ್ರಕಾರ ರಾಜ್ಯದ ಹಿಂದುಳಿದ ತಾಲೂಕುಗಳಲ್ಲೊಂದಾಗಿದ್ದ ಕಲಘಟಗಿಯಲ್ಲಿ ಕಾಂಗ್ರೆಸ್ ಸಂಘಟನೆ ಸಾಮಾನ್ಯವಾಗಿರಲಿಲ್ಲ. ಲಾಡ್ ಅವರು ಕಲಘಟಗಿಯಲ್ಲಿ ಜಾತಿವಾರು ಲೆಕ್ಕಾಚಾರಗಳನ್ನ ತಲೆಕೆಳಗಾಗಿಸಿ ಕೇವಲ ತಮ್ಮ ಕೆಲಸಗಳಿಂದ ಗೆದ್ದು ಬಂದರು. ಎರಡ್ 2008 ಮೊದಲು ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಜನಪ್ರಿಯ ಶಾಸಕರಾಗಿದ್ದ ಸಂತೋಷ್ ಲಾಡ್ 2008 ಕಲಘಟಗಿ ಕ್ಷೇತ್ರಕ್ಕೆ ಕಾಲಿಟ್ಟರು. 80ರ ದಶಕದಿಂದ ಬಿಜೆಪಿ ವಶದಲ್ಲಿದ್ದ ಕ್ಷೇತ್ರವನ್ನ ಸಂತೋಷ್ ಲಾಡ್ ಕಾಂಗ್ರೆಸ್ ವಶಕ್ಕೆ ತೆಗೆದುಕೊಂಡಿದ್ರು. ಕ್ಷೇತ್ರದಲ್ಲಿ 8-10,000 ಬೋರ್ವೆಲ್ ಕೊರೆಸಿ ರೈತರ ಬದುಕನ್ನ ಹಸನಾಗಿಸಿದ್ರು. ಅಲ್ಲದೆ ಕ್ಷೇತ್ರದಲ್ಲಿ 2,500 ಜೋಡಿಗೆ ಸಾಮೂಹಿಕ ವಿವಾಹ ಮಾಡಿಸುವುದರ ಮೂಲಕ ಆ ಕುಟುಂಬಗಳಿಗೆ ನೆರವಾದ್ರು. ಬಡ ವಿದ್ಯಾರ್ಥಿಗಳ ಓದಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿರುವ ಮಾಜಿ ಸಚಿವ ಸಂತೋಷ್ ಲಾಡ್ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ತಮ್ಮ ಅವಧಿಯಲ್ಲಿ ಮಾಡಿಸಿದ್ದಾರೆ. ಅಲ್ಲದೆ ಕಲಘಟಗಿ ಬಸ್ ಡಿಪೋ ಬರಲು ಕಾರಣಕರ್ತರೆ ಮಾಜಿ ಸಚಿವ ಸಂತೋಷ್ ಲಾಡ್. ಕ್ಷೇತ್ರದಲ್ಲಿ ಬೆಟ್ಟಿ ನೀರಾವರಿ ಯೋಜನೆ ಮೂಲಕ ಆಧುನಿಕ ಭದ್ರತೆ ಅನಿಸಿಕೊಂಡಿದ್ದಾರೆ. ಎರಡ್ 2013 ಮಂತ್ರಿಯಾದ ಹೊಸತರಲ್ಲಿ ಉತ್ತರಾಖಂಡ್ನಲ್ಲಿ ಪ್ರವಾಹದಲ್ಲಿ ಸಿಲುಕಿದ್ದ ಕನ್ನಡಿಗರನ್ನ ರಕ್ಷಿಸಲು ಸ್ವತಃ ಸಂತೋಷ್ ಲಾಡ್ ಅವರೇ ವಿಪತ್ತಿನ ಸ್ಥಳದಲ್ಲಿ ವಾರಗಟ್ಟಲೆ ಮುಖ ಮೂಡಿ ರಕ್ಷಣಾ ಕಾರ್ಯಕ್ಕೆ ಹೆಗಲು ನೀಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಜನಮನ್ನಣೆ ಗಳಿಸಿತ್ತು. ಮಾಧ್ಯಮಗಳು ಲಾಡ್ ಅವರ ಸೇವಾ ಮನೋಭಾವವನ್ನ ಕೊಂಡಾಡಿದ್ವು. ಅವಿಷ್ಟೇ ಅಲ್ಲ, ಸಂತೋಷ್ ಲಾಡ್ ಸಾವಿರಾರು ಜನರಿಗೆ ಮಾಡಿದ ವೈಯಕ್ತಿಕ ಸಹಾಯದ ಬಗ್ಗೆ ಎಲ್ಲಿ ಹೇಳಿಕೊಳ್ಳೋದಿಲ್ಲ. 2 ಅವಧಿಯಲ್ಲಿ ಲಾಡ್ ಕೋಟಿಗಟ್ಟಲೆ ಹಣವನ್ನ ತಮ್ಮ ಜೇಬಿನಿಂದ ಕ್ಷೇತ್ರಕ್ಕಾಗಿ ಖರ್ಚು ಮಾಡಿದ್ದಾರೆ. ಎಷ್ಟೋ ಬಡವರ ಕಣ್ಣೀರು ಒರೆಸಿರುವ ಲಾಡ್ ಬಡವರ ಸೇವೆಯಲ್ಲಿ ಸಾರ್ಥಕತೆ ಕಂಡವರು. ಈಗ ಲಾಡ್ ಅವರ ಸೇವೆಗಳ ಬಗ್ಗೆ ಕೂಕವಾಡುವ ನಾಯಕರು ಯಾರು
ಕಲಘಟಕಿ ಕ್ಷೇತ್ರಕ್ಕೆ ಲಾಡ್ ಅವರು ಮಾಡಿದ ಸೇವೆಯಲ್ಲಿ 1% ನಷ್ಟು ಸೇವೆ ಮಾಡಿಲ್ಲ. ಕ್ಷೇತ್ರದ ಬಹುತೇಕ ಜನರಿಗೆ ಈ ನಾಯಕರುಗಳ ಹೆಸರು ಗೊತ್ತಿಲ್ಲ. ಧಾರವಾಡ ಜಿಲ್ಲೆಗೆ ಹೊರಗಿನಿಂದ ಬಂದು ಹಿಂದುಳಿದ ಕ್ಷೇತ್ರವನ್ನು ಆರಿಸಿಕೊಂಡು ನಿರಂತರವಾಗಿ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸಿ ಎಲ್ಲ ಜಾತಿ ಸಮೀಕರಣವನ್ನೆಲ್ಲ ಮೀರಿ ಎರಡೆರಡು ಸಲ ಗೆದ್ದು ಬರುವುದು ಸುಮ್ಮನೆ ಮಾತಲ್ಲ. ಕರ್ನಾಟಕ ನ್ಯೂಸ್, ಧಾರವಾಡ.